ಲೋಕಾಪುರ್ ಪಟ್ಟಣ ಸಮೀಪದ ಚೌಡಾಪುರ್ ಗ್ರಾಮದೇವತೆಯಾದ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯು ಪ್ರತಿ ವರ್ಷದಂತೆ 5 ದಿನಗಳ ಕಾಲ ಅತಿ ವಿಜೃಂಭಣೆಯಿಂದ ಜರುಗಿತು. ಲೋಕಾಪುರ್ ಪಟ್ಟಣ ಸಮೀಪದ ಚೌಡಾಪುರ ಗ್ರಾಮದೇವತೆಯಾದ ಶ್ರೀ ಲಕ್ಷ್ಮೀದೇವಿ ಜಾತ್ರೆಯು ಶುಕ್ರವಾರ ದಿನಾಂಕ 31 ಮಾರ್ಚ್ 2023 ರಿಂದ 4 ಏಪ್ರಿಲ್ 2023 ರವರೆಗೆ ವಿಜೃಂಭಣೆಯಿಂದ ಜರುಗಿತು. ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಸಂಚರಿಸಿತು. ಹಾಗೂ ಗ್ರಾಮದ ಎಲ್ಲ ದೇವತೆಗಳಿಗೆ ಉಡಿ ತುಂಬಲಾಯಿತು. ಜೋಗಮ್ಮಗಳ ಮತ್ತು ಮುತ್ತೈದೆಯರ ಉಡಿ ತುಂಬುವ ಕಾರ್ಯಕ್ರಮ ಕೂಡ ಜರುಗಿತು. ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ 5 ದಿನಗಳ ಕಾಲ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಚೌಡಾಪುರ ಗ್ರಾಮದ ಹಿರಿಯರಾದ ಬಿಸಿ ಮಾಳಿ, ಲಕ್ಷ್ಮೀದೇವಿ ಅರ್ಚಕರಾದ ಮರಗಪ್ಪ ಮಾದರ್, ಸುರೇಶ್ ಜಂಬಗಿ, ಬಸ್ಸು ಪಾಟೀಲ್, ಅರ್ಜುನ್ ಗೌಡ ಪಾಟೀಲ್, ರಾಮಣ್ಣ ನಾಯಕ್, ತುಳಸಪ್ಪ ಜಂಬಗಿ, ಸಂತೋಷ್ ಚೌಹಾಣ್ ಮತ್ತು ಗ್ರಾಮಸ್ಥರು, ಗ್ರಾಮದ ಪ್ರಮುಖ ಮುಖಂಡರು, ಚೌಡಾಪುರ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಲಕ್ಷ್ಮೀದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ಹಿಂದಿನ ಕಾಲದಿಂದ ಬಂದ ಒಂದು ಗುಡೆ ಇತ್ತು. ಗುಡೆದೊಳಗ ದೇವಿ ಇದ್ಲ. ಅದಕ್ಕೆ ಈ ಗುಡೆ ತೆಗೆದ ಕೇಸಿಂದ ಆಮೇಲೆ ಇಲ್ಲೊಂದು ಗುಡಿ ಕಟ್ಕೊಂಡ ಈ ಪೂಜೆ ಮಾಡಕತ್ತಿದ್ದೀವಿ. ಪೂಜೆ ಮಾಡ್ತಾನ 18 ವರ್ಷದಿಂದ ಜಾತ್ರೆ ಮಾಡ್ತೀವಿ. ಆಮೇಲೆ ಈಗ 9 ವರ್ಷದಿಂದನೇ ಹಿರಿವಳಿಗೆ ಹೋಗಿ ಪಲ್ಲಕ್ಕಿ ಹೋಗಿ ದೇವರ ಜಳಕ ಮಾಡಿಸ್ಕೊಂಬರ್ತಾರೆ. ಆಮೇಲೆ ಪ್ರತಿ ವರ್ಷ ಇದನ್ನು ಅತಿ ವಿಜೃಂಭಣೆಯಿಂದ ಮಾಡ್ತಾರೆ. 5 ದಿವಸ ಕಾರ್ಯಕ್ರಮ ಮಾಡ್ತಾರೆ. ಪ್ರತಿಯೊಂದು ದಿವಸ ಬೇರೆ ಬೇರೆ ಅನ್ನಪ್ರಸಾದ ಮಾಡ್ತಾರೆ. ಅದಕ್ಕೆ ದುರ್ಗಮ್ಮಗಳದು ಭಾಳ ವಿಶೇಷ ಐತಿ ಇಲ್ಲೇ. ದುರ್ಗಮ್ಮಗಳು ಉಡಿ ತುಂಬುದು, ಆಮೇಲೆ ಇಡೀ ಊರವರೆಲ್ಲರೂ ಕೂಡ್ಕೊಂಡು ಮಾಡುವಂಥ ಒಂದು ಜಾತ್ರೆ ಸಾಮೂಹಿಕವಾಗಿ. ತಮ್ಮ ಹೆಸರು ಸರ್? ಬಸಪ್ಪ ಚನ್ನಪ್ಪ ಮಾಳಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.